ಇವತ್ತಿನ ದಿನ ಮಾನ್ಯ ಸುಪ್ರೀಂ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಅವರ ಬೇಲ್ ಪಿಟಿಷನ್ ಬಂದಿತ್ತು. ಇಬ್ಬರು ಪರವಾಗಿ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಯು ಯು ಲಲಿತ್ ಮತ್ತು ಜಸ್ಟಿಸ್ ಅಜಯ್ ರಸ್ತೋಗಿ ಅವರ ಪೀಠವು ಇವತ್ತಿನ ದಿನ ಅವರಿಗೆ ಬೇಲನ್ನು ಗ್ರ್ಯಾಂಟ್ ಮಾಡಿದೆ. ಇದಕ್ಕಿಂತ ಮೊದಲು ಹೈಕೋರ್ಟ್ ಅವರ ಬೇಲನ್ನು ತಿರಸ್ಕರಿಸಿತ್ತು, ಅದನ್ನು ಸೆಟ್ಅಸೈಡ್ ಮಾಡಿ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ. ಆ ಬೇಲಲ್ಲಿ ಒಂದೆರಡು ಕಂಡೀಷನ್ ಹಾಕಿದ್ದಾರೆ. ಒಂದು, ಅವರು ಧಾರವಾಡ ವನ್ನು ಪ್ರವೇಶ ಮಾಡಬಾರದು, ಹಾಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಸಿಬಿಐ ಮುಂದೆ ತಮ್ಮ ಹಾಜರಿಯನ್ನು ಕೊಡಬೇಕು. ಅವರು ಮತ್ತು ಬೇಲ್ ಕೊಡುವಾಗ ಅವರು ಕಸ್ಟಡಿಯಲ್ಲಿದ್ದ ದಿನಗಳನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಇವತ್ತು ಅವರಿಗೆ ಮಾನ್ಯ ನ್ಯಾಯಾಲಯ ಬೇಲನ್ನು ಕೊಟ್ಟಿದೆ. ವಿತ್ ಪರ್ಮಿಷನ್ ಆಫ್ ದಿ ಕೋರ್ಟ್ ಇವು ಕಂಡೀಷನ್ಗಳನ್ನು ಮುಂದೆ ತೆಗೆದು ಹಾಕಬಹುದು ಅಂತೇಳಿ ಮಾನ್ಯ ಟ್ರಯಲ್ ಕೋರ್ಟ್ಗೆ ಪವರ್ ಅನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಇವತ್ತಿನ ದಿನ ಮಾನ್ಯ ಸುಪ್ರೀಂ ಕೋರ್ಟ್ ಮುಂದೆ ವಿನಯ್ ಕುಲಕರ್ಣಿ ಅವರ ಬೇಲ್ ಪಿಟಿಷನ್ ಬಂದಿತ್ತು. ಇಬ್ಬರು ಪರವಾಗಿ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಯು ಯು ಲಲಿತ್ ಮತ್ತು ಜಸ್ಟಿಸ್ ಅಜಯ್ ರಸ್ತೋಗಿ ಅವರ ಪೀಠವು ಇವತ್ತಿನ ದಿನ ಅವರಿಗೆ ಬೇಲನ್ನು ಗ್ರ್ಯಾಂಟ್ ಮಾಡಿದೆ. ಇದಕ್ಕಿಂತ ಮೊದಲು ಹೈಕೋರ್ಟ್ ಅವರ ಬೇಲನ್ನು ತಿರಸ್ಕರಿಸಿತ್ತು, ಅದನ್ನು ಸೆಟ್ಅಸೈಡ್ ಮಾಡಿ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ. ಆ ಬೇಲಲ್ಲಿ ಒಂದೆರಡು ಕಂಡೀಷನ್ ಹಾಕಿದ್ದಾರೆ. ಒಂದು, ಅವರು ಧಾರವಾಡ ವನ್ನು ಪ್ರವೇಶ ಮಾಡಬಾರದು, ಹಾಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಸಿಬಿಐ ಮುಂದೆ ತಮ್ಮ ಹಾಜರಿಯನ್ನು ಕೊಡಬೇಕು. ಅವರು ಮತ್ತು ಬೇಲ್ ಕೊಡುವಾಗ ಅವರು ಕಸ್ಟಡಿಯಲ್ಲಿದ್ದ ದಿನಗಳನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಇವತ್ತು ಅವರಿಗೆ ಮಾನ್ಯ ನ್ಯಾಯಾಲಯ ಬೇಲನ್ನು ಕೊಟ್ಟಿದೆ. ವಿತ್ ಪರ್ಮಿಷನ್ ಆಫ್ ದಿ ಕೋರ್ಟ್ ಇವು ಕಂಡೀಷನ್ಗಳನ್ನು ಮುಂದೆ ತೆಗೆದು ಹಾಕಬಹುದು ಅಂತೇಳಿ ಮಾನ್ಯ ಟ್ರಯಲ್ ಕೋರ್ಟ್ಗೆ ಪವರ್ ಅನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.